ಎಲ್ರಿಗೂ ನಮಸ್ಕಾರ. ಫಸ್ಟ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅಟ್ ಲೀಸ್ಟ್ ಯಾವುದು ವೇ ಆಗ್ಲಿ ಐ ಆಮ್ ಅ ಪಾರ್ಟ್ ಆಫ್ ದ ಫಿಲ್ಮ್ ನೌ. ನಿಮ್ಮೆಲ್ಲರಿಗೂ ಗೊತ್ತು ದಟ್ ಐ ವಾಸ್ ಸಪೋಸ್ ಟು ಬಿ ಇನ್ ದ ಫಿಲ್ಮ್, ಬಟ್ ಸಜಿತಾ ಇಸ್ ಲಕ್ಕಿಯರ್ ದನ್ ಮೀ, ಯು ನೋ, ಆಕ್ಟಿಂಗ್ ವಿತ್ ವಿಜಯ್ ಸರ್ ಅಂಡ್ ಹರ್ಮ ಅವರೆ. ಅಂಡ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ, ಸ್ಪೆಷಲಿ ಫಾರ್ ದ ಪ್ರೊಡ್ಯೂಸರ್ಸ್. ಐ ಹ್ಯಾಸ್ ಆಫ್ ಟು ಯು ಆಲ್, ಬಿಕಾಸ್ ಈ ಟೈಮಲ್ಲಿ ಥಿಯೇಟರ್ಸ್ ಅಲ್ಲಿ ಜಾಸ್ತಿ ಜನ ಬರ್ತಾ ಇಲ್ಲ, ನೋ ಮ್ಯಾಟರ್ ವಾಟ್ ಫಿಲ್ಮ್ ಇಟ್ ಇಸ್, ಹೌ ಬಿಗ್ ದ ಫಿಲ್ಮ್ ಇಸ್, ಹೌ ಸ್ಮಾಲ್ ದ ಫಿಲ್ಮ್ ಇಸ್. ಸೊ ಈ ಟೈಮಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಅಂಡ್ ಯು ಆರ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಟು ಸೋ ಮೆನಿ ಪೀಪಲ್, ಎಷ್ಟು ಜನ ಕೆಲಸ ಕೊಡ್ತಾ ಇದ್ದಾರೆ, ಐ ಥಿಂಕ್ ದಟ್ಸ್ ಅಮೇಝಿಂಗ್. ಅಂಡ್ ನಿಮ್ಮ ಥರ ಪ್ರೊಡ್ಯೂಸರ್ಸ್ ಎಲ್ರಿಗೂ ಸಿಗಬೇಕು. ಒನ್ ಇಯರ್ ಅಲ್ಲಿ ನಾಟ್ ಜಸ್ಟ್ ಒನ್ ಫಿಲ್ಮ್, ಐ ಥಿಂಕ್ 4 ಫಿಲ್ಮ್ಸ್ ಯು ನೀಡ್ ಟು ಪ್ರೊಡ್ಯೂಸ್ ಸೆಪರೇಟ್ಲಿ ಇಂಡಿವಿಜುವಲಿ, ದಟ್ಸ್ ಹೌ ಬಿಗ್ ಯು ಶುಡ್ ಬಿಕಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಗೇನ್ ವಿಜಯ್ ಅವರೇ. ಮೇ ಬಿ ನಾಟ್ ದಿಸ್ ಟೈಮ್, ಬಟ್ ಐ ಆಮ್ ಶೋರ್ ಐ ಆಮ್ ಗೋನ್ನಾ ವರ್ಕ್ ವಿತ್ ಯು ವೆರಿ ವೆರಿ ಸೂನ್. ಆ್ಯಂಡ್ ಎಸ್, ಡಿರೆಕ್ಟರ್ ಉಮೇಶ್ ಆ್ಯಂಡ್ ಹರಿದನು, ನಾನು ಆ್ಯಂಡ್ ಹೂ ಎವರ್ ಇಸ್ ಅ ಪಾರ್ಟ್ ಆಫ್ ದ ಟೀಮ್, ಐ ಥಿಂಕ್ ಗುಡ್ ಲಕ್ ಟು ಎವ್ರಿ ಒನ್. ಸಿನಿಮಾ ಹಿಟ್ ಆಗಲಿ, ಸಿನಿಮಾ ದ ಅಮೌಂಟ್ ಯು ಇನ್ವೆಸ್ಟೆಡ್ ಯು ಮಲ್ಟಿಪ್ಲೈ ಆ್ಯಂಡ್ ಗೆಟ್ ಇಟ್ ಬ್ಯಾಕ್. ಗುಡ್ ಲಕ್ ಟು ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್ ಶಾಂತಿ, ಸೋ ಸ್ವೀಟ್. ಸೊ ಶಿವರಾಮ್ ಸರ್, ನಿಮ್ಮ ವಿಶಸ್ ಸಿನಿಮಾ ತಂಡಕ್ಕೆ ಪ್ಲೀಸ್. ನಾನು ಕೂಡ ನಮ್ಮ ರವಿ ಅಂತ ಹೇಳಿ, ರವಿಕುಮಾರ್ ಅಂತ ರಾಷ್ಟ್ರಪುಟ, ಅವರು ಒಂದು ಐದಾರು ಪಿಕ್ಚರ್ ತೆಗಿತಾವ್ರೆ ಲೈನ್ ಆಫ್ ಇದು. ನಾನು ಹೇಳಿದೀನಿ, ನಾನು ಐದು ತೆಗಿತೀನಿ, ನೀನಿದ್ರ ತೆಗಿ ಅಂತ ಹೇಳಿದ್ದೀನಿ ನಾನು. ಆದ್ರೆ ಕಡಿಮೆ ಬಂದಿಲ್ಲ ಮಾಡಪ್ಪ ಅಂತ ಹೇಳಿದ್ದೀನಿ. ಆಯ್ತಾ, ನಮ್ಗೆ ಲಾಭಕ್ಕೋಸ್ಕರ ಅಲ್ಲ, ಏನೋ ಚಿತ್ರರಂಗದಲ್ಲಿ ನಾವು ಒಂದಷ್ಟು ಒಂದು ಕೆಲಸ ಮಾಡ್ಬೋದಲ್ಲ, ಒಂದಷ್ಟು ಜನಕ್ಕೆ ಕೆಲಸನೂ ಕೂಡ ಸಿಗ್ತದೆ. ಈ ಚಿತ್ರಗಳ ಮುಖಾಂತರ ನಮ್ಮ ಗೊತ್ತಿಲ್ಲ, ನಮ್ಗೆ ಹೆಸರುಗಳು ಗೊತ್ತಿಲ್ಲ, ಸಾಮ್ರಿ ಅಂತ ಈಗ ಹೇಳಿದ್ರಿ. ನಮ್ಮ ವಿಜಯ ರಾಘವೇಂದ್ರ ಅಂತ ನಾನು ಇದರಲ್ಲಿ ಟಿವಿನಲ್ಲಿ ನೋಡಿದೆ. ನಾನು ತುಂಬಾ ದೂರ ಸರ್ ಚಿತ್ರದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ನಾನು. ಯಾಕಂದ್ರೆ ರಾಜ್ಕುಮಾರ್ ಅವರಿಂದ ಪ್ರೇರೇಪಣೆ ಪಡೆದಿರೋಂತ ನಾನು ಸ್ಟೂಡೆಂಟ್ ಲೀಡರ್ ನಾನು ಬೇಸಿಕಲಿ. ಇವತ್ತಿನವರೆಗೂ ಕೂಡ ನಾಲ್ಕು ಸಲ ಸೆಲೆಕ್ಟ್ ಆಗಿದೆ ಟೀಚರ್ ಕಾನ್ಫರೆನ್ಸ್ ಸರ್, ಬೆಂಗಳೂರು ಶಿಕ್ಷಕ ಕ್ಷೇತ್ರ. ಅಷ್ಟು ಸುಲಭ ಅಲ್ಲ ಚಲನಚಿತ್ರ ರಂಗನೂ, ಹಂಗೆ ಒಂದು ಪಿಕ್ಚರ್ ಅಷ್ಟು ಸುಲಭ ಅಲ್ಲ ಸಕ್ಸಸ್ ಆಗ. ಸಕ್ಸಸ್ ಆದ್ರೆ ಪಾಪ ಏನೋ ಇನ್ನೂ ಒಂದೆರಡು ಪಿಕ್ಚರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಐದು ಮಾಡಬೇಕು ಅಂದ್ಕೊಂಡವ್ರೆ ಐದು ಪಿಕ್ಚರ್ ಮಾಡಿ ಅದು ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಅಮ್ಮ. ಆಯ್ತಾ, ಮಾಡಿದ್ರಿ, ಇನ್ನೂ ಸೇರಿಸ್ಕೊಳ್ಳಿ, ಆಗ ತೆಗೀರಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗಿ ಹೇಳ್ತಾ ಇದ್ದೀನಿ. ಆಯ್ತು, ಇನ್ನೂ ತೆಗೀರಿ, ಇನ್ನೊಂದು ಐದಾರು ತೆಗೀರಿ, ನಾನು ನಿಮ್ಮ ಜೊತೆ ಸೇರ್ತೀನಿ. ಇವರು ಏನಿದ್ದಾರೆ, ಎಲಿವೇಶನ್ ಕೊಡಿ, ಎಲಿವೇಶನ್ ಕೊಡಿ. ನಾನು ನಿಮ್ಮ ಜೊತೆ ಹೇಳ್ತೀನಿ, ಈ ಓಂ ಮನಸೆ ಫಿಲಮು ಸಕ್ಸಸ್ ಆಗಲಿ, ನಮ್ಮ ಈ ಚಿತ್ರರಂಗದಲ್ಲಿ ಹೆಚ್ಚಿನ ಯಶಸ್ಸನ್ನು ಮಾಡಿ ಇಲ್ಲಿ ಒಂದು ಕಲಾವಿದ ಒಳ್ಳೆಯ ಹೆಸರು ಬರುವಂತ ಆಗಲಿ. ಥ್ಯಾಂಕ್ ಯು, ನಮಸ್ಕಾರ. ಕರ್ತವ್ಯನೂ ಕೂಡ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ನನಗೆ ಶಿವರಾಮ್ ಸಾಹೇಬ್ರಿಗೆ ಹೇಳ್ತಾ ಓದ್ಬೋದು, ನಮ್ಮೂರವರು ನಮ್ಮ ಕುಟುಂಬ ಇದು, ಅದನ್ನ ಐದೈದು ಸಿನಿಮಾಗಳನ್ನ ಮಾಡೋದಕ್ಕೆ ಕೇಳಿದ್ದೀನಿ ಅಂತ ಹೇಳಿದ್ರು. ಮಾಡಿ, ಆದರೆ ಕತೆಗಳನ್ನ ಅವ್ರ ಹತ್ರ ತಗೊಳ್ಳಿ, ಯಾಕಂದ್ರೆ ಅವರು ನನಗೆ ಸರಿಸುಮಾರು ನನಗೆ ಮತ್ತು ಬಾಮಾಲೀಶ್ ಅವ್ರಿಗೆ ಒಂದು 20 ವರ್ಷಗಳಿಂದ ಹೇಳ್ತಾ ಇರ್ಬೋದು. ಬ್ಯಾಟ್ರಿ ನೀವೆಲ್ಲ ಈ ಸಿನಿಮಾದಲ್ಲಿ ರೌಡಿಗಳನ್ನ ಹಿಂಗೆ ವೈಭವಿ ತೋರಿಸ್ಬಿಟ್ರೆ ಅವ್ರನ್ನ ಪಫುನ್ ಬೆಳೀತಂಗೆ ಅಂತೇಳಿ ನನಗೆ ಸುಮಾರು ಒಂದೆರಡು ಕತೆಗಳು ಕೂಡ ಹೇಳಿದ್ರು. ಅದು ಮಾಡೋದಕ್ಕೆ ಯಾರು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನಾನು ಹರೀಶ್ ಅವ್ರು ತುಂಬ ಯೋಚನೆ ಮಾಡಿದ್ರೆ ಕೊನೆಗೆ ಹಂಗಂಗೆ ಅದು ಲಾಸ್ ಆಗೋಯ್ತು, ಅಂದರೆ ತೊಂದರೆ ಆಗೋಯ್ತು. ಇನ್ನು ಇಷ್ಟೂ ಜನ ಮಾತನಾಡಿದವ್ರು ಬಾಯಲ್ಲಿ ಬಂದಿದ್ದು ಒಂದೇ ಒಂದು ಹೆಸರು, ಅಣಜಿ ನಾಗರಾಜ್ ಅವ್ರದ್ದು. ಅವರು ಇಡೀ ಚಿತ್ರರಂಗದ ಇಡೀ ಸಿನಿಮಾದಲ್ಲಿ ಏನಾದರೂ ಒಂದು ವೈಭವಪೂರಿತವಾಗಿ ಅಲ್ಲಿ ಸ್ಕ್ರೀನ್ ಇತ್ತು ಅಂದರೆ ಅದು ನಿಮ್ಮ ಕೃಪಾ ಕಟಾಕ್ಷ. ಪ್ರಾಯಶಃ ನೀವು ಆ ಬ್ಯಾಂಕಾಗ ಇನ್ಫ್ಲೂಯೆನ್ಸ್ ಮಾಡಿ ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸಿದ್ರಲ್ಲ, ಅವರೆಲ್ಲ ಕರ್ಕೊಂಡೋಗಿ ನಮ್ಮ ಉತ್ತರ ಕರ್ನಾಟಕದವರು ಶಿವಮೊಗ್ಗದವರು ಸಕಲೇಶ್ಪುರದವರು ಮಾಡಿದ್ದಿದ್ರೆ ಇಲ್ಲಿ ಟೂರಿಸಮ್ ಇನ್ನೂ 10 ರಷ್ಟು ಬೆಳೀತಿತ್ತು. ಸರ್ಕಾರಕ್ಕೆ ಬೇಡಿಕೆ ಕೊಟ್ಬಿಟ್ಟು ನಿಮ್ಮನ್ನು ಇಲ್ಲಿಗೆ ಕರ್ನಾಟಕಕ್ಕೆ ಸೀಮಿತವಾದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ಕೆ ಹೇಳ್ಬೇಕು, ಅದು ಮಾಡ್ತೀನಿ. ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಕರ್ನಾಟಕ ಚೆನ್ನಾಗಿರ್ಬೇಕು ಅಂತ. ಅಂದ್ರೆ ಅಷ್ಟು ಬೆನ್ನೆಲುಬಾಗಿದ್ದಂತ ಪ್ರತಿಯೊಬ್ಬರು, ಧರ್ಮಾಷ್ಟ ಆಗಿರ್ಬೋದು, ಸೀನನ್ ಆಗಿರ್ಬೋದು, ಆಮೇಲೆ ಈ ಇಬ್ಬರು ಹೀರೋಗಳು, ನಾನು ಇವ್ರ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಇವ್ರುಗಳು ಇದ್ದಿದ್ದು ಗೊತ್ತಾಗಲ್ಲ, ಇಲ್ಲೇ ಇರೋದು ಗೊತ್ತಾಗಲ್ಲ. ಅಂದ್ರೆ ಸೆಟ್ಟಿಗಳಲ್ಲಿ ಹಂಗಿರುವಾಗ ಹಂಗಿರ್ತಾರೆ. ಮಾವ ಮಸ್ತಾಗಿ ಬೇಡಮ್ಮ, ನನಗೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ, ಬಟ್ ಎಲ್ಲರೂ ಹೇಳಿದ ಪ್ರಕಾರ ರಕ್ತ ಬಂದ್ರು ಕೂಡ ಹೇಳಿದೆ ನಿನ್ನೆ ಬೇಗ ಮುಗ್ದೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರಲ್ಲ, ನಮ್ಗೆ ಇನ್ನು ಮಿಕ್ಕವ್ರು ಇದಾರೆ, ಅವ್ರಿಗೆ ಒಂಚೂರು ರಕ್ತ ಬಂದ್ರೆ 15 ದಿವಸ ರಜೆ ಹಾಕ್ಬಿಡ್ತಿದ್ರು ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ. ಒಂದು ಅಷ್ಟು ಮುಕ್ತ ಮನಸ್ಸಿನಲ್ಲಿದ್ದವರು ಎಲ್ಲರಿಗೂ ಕೂಡ, ನಾನು ಧರ್ಮಕೀರ್ತಿ ರಾಜ್ ಅವ್ರ ಜೊತೆನಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ.
ಸಂದರ್ಭದಲ್ಲಿ ಅವ್ರು ನೋಡ್ರೆ ಆಕ್ಟ್ ಮಾಡಿದ್ಮೇಲೆ ಎಲ್ಲಿರ್ತಾರೆ ಅಂತ ನೋಡಿದ್ರು ಗೊತ್ತೇ ಆಗ್ತಿರ್ಲಿಲ್ಲ. ಹೋಗಿರೋ ಒಂದ್ ಕಡೆ ಆರಾಮಾಗಿ ಕೂತ್ಕೊಂಡು ಮತ್ತೆ ಎದ್ದು ಬಂದ್ಬಿಡೋರು ಅಂದ್ರೆ ಅಷ್ಟು ಒಂದು ಮನಸ್ಸನ್ನ ಎಲ್ಲೂ ತಾವು ಏನು ಅಂತ ತೋರಿಸ್ಕೊಳ್ದೇನೆ ಮಾಡ್ಕೊಂಡು ಬಂದಿದ್ದೀನಿ. ಇದು ಇನ್ನು ನಿರ್ದೇಶಕರು ಉಮೇಶ್ ಇವರು ಸ್ವಲ್ಪ ಇವ್ರದ್ದು ಒಡಾಟ ಜಾಸ್ತಿ ನನಗೆ. ಇವರು ಯಥಾರಾಜಂ ತಥಾ ಪ್ರಜಾ ಅಂತಾರೆ ಇವರು. ಅದ ಏನು ಗೊತ್ತಿಲ್ಲ ಸಿನಿಮಾದಾಗಿರ್ತಾರಲ್ಲ ಇವ್ರು ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಂಟೈರ್ ಸಿನಿಮಾದಲ್ಲೂ ಕೂಡ ಇರೋರು ತಾಂತ್ರಿಕ ವರ್ಗದವರಾಗಿರ್ಬೋದು ಕಲಾವಿದರಾಗಿರ್ಬೋದು ಎಲ್ಲರನ್ನೂ ಕೂಡ ಸಾಫ್ಟ್ ಆಗಿರೋದನ್ನ ಇಟ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ಸು ಸಾಫ್ಟ್ ಆಗಿದ್ದಾರೆ. ಸಿನಿಮಾ ಮಾತ್ರ ಒಂದು ಲೆವೆಲ್ ಸ್ಟ್ರಾಂಗ್ ಆಗಿ ಎಲ್ಲರೂ ಹಣ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತ ಕೇಳ್ತಾರೆ. ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಪುಟ್ಟಣ್ಣ ಅವರು ನಮ್ಮ ಮೂರು ಸರಿ ಎಮ್ ಎಲ್ ಸಿ ಆಗಿದ್ರು, ನಾಲ್ಕು ಸರಿ ಎಮ್ ಎಲ್ ಸಿ ಆಗಿದ್ರು ಆಗಿದ್ದಾರೆ. ಆಮೇಲೆ ಅವರು ಕೂಡ ಇನ್ನೂ ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆಮೇಲೆ ಅವರ ದೂರ ತುಂಬ ಚೆನ್ನಾಗಿ ಅರ್ಥ ಆಯಿತು ನನಗೆ. ಕೋವಿಡ್ ಸಂದರ್ಭದಲ್ಲಿ ಏನಾದ್ರು ಎಂತೆಂಥ ಕಷ್ಟದಲ್ಲಿದ್ದರು ಅವ್ರದ್ದು ಬ್ಯಾಂಕಿಂದು ಇದನ್ನು ಇನ್ನೊಂದು ಲೋನು ಕೂಡ ಕೊಡಲಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಕೋವಿಡ್ನಲ್ಲಿ ಪ್ರತಿಯೊಬ್ಬರು ಅನುಭವಿಸಿದ್ರಣ್ಣ ನೀವು ಬರೀ ಒಬ್ಬರು ಕಲಾವಿದರನ್ನ ನೋಡಿ ಇದು ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಎರಡೆರಡು ವರ್ಷ ನಿರ್ಮಾಪಕರು ಬಡ್ಡಿ ಕಟ್ಟೋದಲ್ಲ ಅದನ್ನು ನೋಡಿಲ್ಲ ನೀವು. ಅದನ್ನ ನೋಡಿದ್ದಿದ್ರೆ ಬ್ಯಾಂಕ್ ಲಾಸ್ ಲಾನ್ ಲೋನ್ ಕೊಡಿಸೇ ಬೇಡ ಅಂತ ತೀರ್ಮಾನ ತಗೊಂಡ್ಬಿಡ್ತಿದ್ರು. ಏನು ಕತೆ ಯಾವ ಮಟ್ಟಕ್ಕೆ ಹೋಗಿತ್ತು ಮತ್ತೆ ಎಲ್ಲ ಸುಧಾರಿಸ್ಕೊಂತ ಇದೆ. ಸ್ನೇಹಿತರೆ ಈ ಸಮಾರಂಭಕ್ಕೆ ಆಗಮಿಸಿದ್ರೆಲ್ಲ ಹಿರಿಯರೇ ಭಾಳ ಆತ್ಮೀಯ ಸ್ನೇಹಿತ ಅವರು ಮೂರು ನಾಲ್ಕು ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ನಾನು ಎರಡು ಸಿನಿಮಾ ನಾನು ರಿಲೀಸ್ ಮಾಡಿದ್ದೀನಿ. ಒಂದು ಹಳ್ಳಿ ಪಂಚಾಯತಿ ಒಂದು ಇನ್ನೊಂದು ನವರಿಗೆ ಅಂತ ನವರಿಗೆ ಉಪೇಶ್ ಕರೆಯಿಂದ ಅವರು ನವರಿಗೆ ಉಪೇಶ್ ಕರೆಯಿಂದ ಈಗ ಒಳ್ಳೆ ಸ್ಟಾರ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಸಿನಿಮಾ ಇಲ್ಲ ಒಬ್ಬೊಬ್ಬರು ಸಿನಿಮಾ ಸರ್ ಅವರು ಹೇಳಿದ್ದಾರೆ ಗದ್ದಿಗಿದ್ದಾರೆ. ಈಗ ನೀವು ವೈದ್ಯರು ಇದ್ರೆ ಈಗ ಆರು ಜನ ಆದರು ಎಲ್ಲರೂ ಶೋ ಈ ಸಭೆಯಲ್ಲಿ ಹೇಳ್ತಾರೆ ನಮಸ್ಕಾರ ಹೇಳ್ತಾರೆ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.